श्रवण बेलगोला विधानसभा क्षेत्र चुनाव पूर्व समीक्षे कॉल ओटमी अभियान के उत्तम रेस्पॉन्स मध्यान गंटे अवकाश इतना निमिषदल्ली श्रवण बेलगोला विधानसभा क्षेत्र चुनाव पूर्व समीक्षे वोटिंग लाइन्स क्लोज आगते मध्यान गंटे वर्गू कूड़ा अवकाश इपत् समय नम दूरवाणी संख्या 0806902599 सो श्रवण बेलगोला विधानसभा क्षेत्र चुनाव पूर्व समीक्षे यहा पक्ष के मतव मतदार हाकदार केल्ता होती नम इनपुट हेड लोकेश नेर संपर्क जॉइन आगे लोकेश बारी चुनाव रणकण प्रतियो विधानसभा क्षेत्रदू रंगेरता है सो श्रवण बेलगोला विधानसभा क्षेत्र ट्रेंड हेगि यहा पक्ष नदे नेरानेर पैपोटी है फ्रीडम आपल कल्तु तरकारी बेळेतिद्दीरा तरकारी कोटिगू हेच्चु फ्रीडम आप बळकेदारिगे यावदे खर्चिल्लदे माराट माडि ಏನು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಚನ್ನರಾಯಪಟ್ಟಣ ತಾಲೂಕಿಗೆ ಬರುತ್ತೆ ಶ್ರವಣಬೆಳಗೊಳ ಏನು ಬಾಹುಬಲಿಯ ಮೂರ್ತಿ ಇರೋದ್ರಿಂದ ಶ್ರವಣಬೆಳಗೊಳ ವಿಶ್ವವಿಖ್ಯಾತಿಯಾಗಿದೆ ಹೀಗಾಗಿ 2008 ರ ಕ್ಷೇತ್ರ ಪುನರ್ವಿಂಗಡಣೆಯಾದ ನಂತರ ಈ ಚನ್ನರಾಯಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಅಂತ ಪುನರ್ ನಾಮಕರಣವನ್ನು ಮಾಡಲಾಗ್ತಿದೆ ಏನು ಕಲ್ಪತರುನಾಡು ತಿಪಟೂರಿನ ಸರಗಿನಂಚಿನಲ್ಲಿರುವ ಚನ್ನರಾಯಪಟ್ಟಣ ತಾಲೂಕು ಒಂದು ರೀತಿ ಇದು ಸಹ ಹೆಚ್ಚು ತೆಂಗನ್ನ ಬೆಳೆಯುತ್ತಾರೆ ಇಲ್ಲೂ ಇದನ್ನು ಕೂಡ ಕಲ್ಪತರು ನಾಡು ಅಂತ ಹೇಳಲಾಗ್ತಿದೆ ಹಾಸನ ಜಿಲ್ಲೆಯಲ್ಲೇ ಒಂದು ರೀತಿ ಶ್ರೀಮಂತವಾದ ತಾಲೂಕು ಚನ್ನರಾಯಪಟ್ಟಣ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಈಗ ರಾಷ್ಟ್ರೀಯ ಹೆದ್ದಾರಿ ಮತ್ತು ರೈಲ್ವೆ ಮಾರ್ಗ ಹಾದು ಹೋಗಿರೋದ್ರಿಂದ ಇನ್ನಷ್ಟು ವಾಣಿಜ್ಯ ಕೇಂದ್ರವಾಗಿಯೂ ಸಹ ಹಾಸನದ ಏನು ಜಿಲ್ಲಾ ಕೇಂದ್ರ ಹಾಸನ ಇದೆ ಅದಕ್ಕಿಂತ ಹೆಚ್ಚಾಗಿ ವಾಣಿಜ್ಯ ಚಟುವಟಿಕೆಗಳು ವಹಿವಾಟುಗಳು ಈ ಚನ್ನರಾಯಪಟ್ಟಣದಲ್ಲಿ ನಡೆಯುತ್ತವೆ ಅದೇ ರೀತಿ ರಾಜಕೀಯ ವಿಚಾರಕ್ಕೆ ಬಂದ್ರೆ ಇಲ್ಲಿನ ಮತದಾರರು ನಿಜಕ್ಕೂ ಕೂಡ ಪ್ರಜ್ಞಾವಂತ ಮತದಾರರಿದ್ದಾರೆ ಅಂತ ಹೇಳಬಹುದು ಪ್ರತಿ ಚುನಾವಣೆಯಲ್ಲೂ ಶೇಕಡಾ 90 ರಷ್ಟು ಮತದಾನ ಆಗುತ್ತೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಹೀಗಾಗಿ ಪ್ರಜ್ಞಾವಂತ ಮತದಾರರಿಂದ ಪ್ರತಿ ಚುನಾವಣೆಯಲ್ಲಿ ಮತ ಹಾಕಲಿಕ್ಕೆ ಮಾತ್ರ ಮರೆಯೋದಿಲ್ಲ ಹೀಗಾಗಿ ರಾಜಕೀಯ ಪ್ರಜ್ಞಾವಂತರಾಗಿದ್ದಾರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ಈ ಕ್ಷೇತ್ರದಲ್ಲಿ ನಡೆಯುತ್ತೆ ಮೊದಲು ಹೆಚ್ಚಿಸಿ ಶ್ರೀಕಂಠಯ್ಯ ಅವರಿದ್ದಾಗ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಅವರ ನಿಧನದ ನಂತರ ಜೆಡಿಎಸ್ ಭದ್ರಕೋಟೆಯಾಗಿ ಪರಿವರ್ತನೆ ಆಯಿತು ಮಾಜಿ ಶಾಸಕ ಪುಟ್ಟೇಗೌಡರು ಕಾಂಗ್ರೆಸ್ ಜೆಡಿಎಸ್ ನಿಂದ ಟಿಕೆಟ್ ಸಿಗಲಿಲ್ಲ ಅಂತ ಕಾಂಗ್ರೆಸ್ಗೆ ಜಂಪ್ ಆದರು ಅಲ್ಲಿ ಕೂಡ ಎರಡು ಬಾರಿ 2013 2018 ರಲ್ಲಿ ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸಿದರು ಎರಡು ಬಾರಿ ಸತತವಾಗಿ ಬಾಲಕೃಷ್ಣ ಅವರು ಗೆಲುವನ್ನು ಸಾಧಿಸಿ ಶಾಸಕರಾಗಿದ್ದಾರೆ ಸಿಎನ್ ಬಾಲಕೃಷ್ಣ ಅವರು ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿರುವ ಮಂಜುನಾಥ್ ಅವರ ಸಹೋದರ ಮತ್ತು ದೇವೇಗೌಡರ ಕುಟುಂಬದ ಸಂಬಂಧಿಯಾಗಿರುವುದರಿಂದ ಅವರ ವರ್ಚಸ್ಸು ಹಿಡಿತ ಹೆಚ್ಚಿದೆ ಇನ್ನು ಕಾಂಗ್ರೆಸ್ನಲ್ಲಿ ಕೂಡ ಈ ಬಾರಿ ಎಂಎ ಗೋಪಾಲಸ್ವಾಮಿ ಕಾಂಗ್ರೆಸ್ನ ಒಂದು ಆಧಾರ ಸ್ತಂಭ ಅಂತ ಹೇಳಬಹುದು ಇಡೀ ಜಿಲ್ಲೆಗೆ 2015 ರಲ್ಲಿ ಸ್ಥಳೀಯ ಸಂಸ್ಥೆಗಿಂತ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಅಬ್ಬರದ ನಡುವೆ ಎಂಎ ಗೋಪಾಲಸ್ವಾಮಿ ಪರಿಷತ್ಗೆ ಆಯ್ಕೆಯಾಗಿ ಬಂದಿದ್ದರು ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಯಲ್ಲೂ ಸಹ ಕಾಂಗ್ರೆಸ್ನ ಧ್ವಜವನ್ನು ಹಾರಿಸುವಲ್ಲಿ ಎಂಎ ಗೋಪಾಲಸ್ವಾಮಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಕಾಂಗ್ರೆಸ್ನಿಂದ ಬಹುತೇಕ ಅವರಿಗೆ ಟಿಕೆಟ್ ನೀಡಲಾಗುತ್ತೆ ಅಂತ ಹೇಳಲಾಗ್ತಿದೆ ಶ್ರೀಕಂಠಯ್ಯ ಅವರ ಮೊಮ್ಮಗ ಲಲಿತ್ ರಾಘವ ಅವರು ಪ್ರಯತ್ನ ಮಾಡ್ತಿದ್ರು ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಹೀಗಾಗಿ ಎಂಎ ಗೋಪಾಲಸ್ವಾಮಿ ಅವರಿಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಿದೆ ಯಾಕಂದರೆ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಗೋಪಾಲಸ್ವಾಮಿ ಕ್ಷೇತ್ರದಲ್ಲಿ ಸಾಕಷ್ಟು ಹಿಡಿತವನ್ನು ಇಟ್ಟುಕೊಂಡಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕಳೆದ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಜಲಸಂಪನ್ಮೂಲ ಇಲಾಖೆಯ ಸಂಸದೀಯ ಕಾರ್ಯದರ್ಶಿಯಾಗಿದ್ದರು ಆಗ ಆ ಸಂದರ್ಭದಲ್ಲಿ ತಾಲೂಕಿನ ನೀರಾವರಿ ಯೋಜನೆಗಳಿಗೂ ಶ್ರಮಿಸಿದ್ರು ಮತ್ತು ಕಳೆದ ಬಾರಿ ನಡೆದ ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ವಿಚಾರಕ್ಕೆ ತಾಲೂಕಿನ ಅಭಿವೃದ್ಧಿ ರಸ್ತೆ ಇರ್ಬೋದು ಮೂಲ ಸೌಲಭ್ಯ ಇರ್ಬೋದು ಎಲ್ಲ ವಿಚಾರಕ್ಕೂ ಪ್ರಮುಖ ಪಾತ್ರವನ್ನು ಗೋಪಾಲಸ್ವಾಮಿ ವಹಿಸಿರೋದ್ರಿಂದ ಈ ಬಾರಿ ಕಾಂಗ್ರೆಸ್ನಿಂದ ಗೋಪಾಲಸ್ವಾಮಿ ಕಣಕ್ಕಿಳಿತಾರೆ ಹೀಗಾಗಿ ಗೋಪಾಲಸ್ವಾಮಿ ಮತ್ತು ಸಿಎನ್ ಬಾಲಕೃಷ್ಣ ಅವರ ನಡುವೆ ನೇರ ಹಣಾಹಣಿ ನಡೆಯಲಿದೆ ಸಿಂಧೂರ ಫ್ರೀಡಮ್ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ